ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಮೇಲೆ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್, ಚೆನ್ನಾಗಿ ಸಬ್ಸ್ಕ್ರೈಬ್ ಬಂದ್ಬಿಡಿ, ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಇರುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂತಂದ್ರೆ COVID-19 ಹೊಸ ಹೊಸ ತಳಿಗಳೆಲ್ಲ ಬರ್ತಾ ಇದೆ, ಅದು ನಿಮಗೂ ಗೊತ್ತಿರ್ಬೋದು. ಇವಾಗ ರೀಸೆಂಟ್ ಆಗಿ 2-3 ದಿವಸದಿಂದ ಒಮಿಕ್ರೋನ್ ಏನಿದೆ ಜಾಸ್ತಿ ಟಿವಿ ಎಲ್ಲ ಓಡಾಡ್ತಾ ಇದೆ. ಸೊ ಇದು 2 ಡೋಸ್ ಆದವರಿಗೂ ಕೂಡ ಒಂದು ಮತ್ತೆ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ 2 ಡೋಸ್ ಹಾಕೊಂಡಿದ್ರು ಕೂಡ, 1 ಡೋಸ್ ಹಾಕೊಂಡಿದ್ರು ಹಾಕೊಂಡಿಲ್ಲ ಅಂದ್ರೂ ಕೂಡ ಈ ಒಮಿಕ್ರೋನ್ ಏನಿಗೆ ಒಮಿಕ್ರೋನ್ಗೆ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ. ವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ 2 ಡೋಸ್ ಹಾಕೊಂಡಿದ್ರು ಕೂಡ ಈ ಒಂದು ವೈರಸ್ ಏನಾಗಿದೆ, ಈ ವೈರಸ್ ಏನಿದೆ ಅಟ್ಯಾಕ್ ಆಗುತ್ತಂತೆ. ಸೊ ಇಂಥ ಟೈಮಲ್ಲಿ ನಮ್ಮ ದೇಶದಲ್ಲಿ ಇವಾಗ ಆಲ್ರೆಡಿ ಇನ್ನು 80% ಜನ ಸಿಂಗಲ್ ಡೋಸ್ ಹಾಕೊಂಡಿದ್ದಾರೆ, ಅದರಲ್ಲಿ 20% ಜನ ಇನ್ನೂ ವ್ಯಾಕ್ಸಿನ್ನೇ ಹಾಕೊಂಡಿಲ್ಲ, 1 ಡೋಸು ಕೂಡ ಹಾಕೊಂಡಿಲ್ಲ. ಇನ್ನು ಈ 80%ಅಲ್ಲಿ 35-40% ಏನಿದೆ ಡಬಲ್ ಡೋಸ್ನ ಹಾಕೊಂಡಿದ್ದಾರೆ. ಸೊ ಈ ಡಬಲ್ ಡೋಸ್ ಏನಾಗಿದೆ, ಇವಾಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇನ್ನೂ ಸುಮಾರು ಇದೆ, ಬ್ಯಾಲೆನ್ಸ್ ಇದೆ. ಸೊ ಅವ್ರನ್ನ ಡಬಲ್ ಡೋಸ್ ಹಾಕಬೇಕು. ಇನ್ನು ಈ ಡಬಲ್ ಡೋಸ್ ಯಾರು ಹಾಕೊಂಡಿದ್ದಾರೆ ಇವರಿಗೆ ಆಲ್ರೆಡಿ ಬೂಸ್ಟರ್ ಡೋಸ್ ಕೊಡಬೇಕು ಅಂತ ಆಲ್ರೆಡಿ ಒಂದು ಕೆಲವೊಂದು ಡಿಸ್ಕಷನ್ ನಡೀತಾ ಇದೆ. ನಮ್ಮ ರಾಜ್ಯ ಸರ್ಕಾರದ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಡಿಸ್ಕಸ್ ಮಾಡಿರ್ತಾರೆ, ಬೂಸ್ಟರ್ ಡೋಸ್ ಕೊಡಬೇಕು ಸೆಕೆಂಡ್ ಡೋಸ್ ಆದವ್ರಿಗೆ ಅಂತ. ಈ ಬೂಸ್ಟರ್ ಡೋಸ್ ಏನಪ್ಪ ಅಂತಂದರೆ, ಇವಾಗ ನಿಮ್ಗೆ ಗೊತ್ತಿರ್ಬೋದು ಒಮಿಕ್ರೋನ್ ಈ ಥರ ಒಂದು ಹೊಸ ಹೊಸ ವೈರಸ್ಗಳೆಲ್ಲ ಏನು ಬರ್ತಿದ್ದಾವೆ, ಆ ವೈರಸ್ಗಳಿಗೆ ಒಂದು ಆ ವೈರಸ್ಗಳನ್ನ ಕಂಟ್ರೋಲ್ ತಡ್ಕೊಳ್ಳೋವಂಥ ಶಕ್ತಿ ಇರೋದಕ್ಕೋಸ್ಕರ, ತಡ್ಕೊಳ್ಳೋ ಶಕ್ತಿ ಕೊಡೋಕ್ಕೋಸ್ಕರ ಅದಕ್ಕೆ 3ನೇ ಡೋಸ್ ಅಂತ ನಾವು ಹೇಳ್ತೀವಲ್ಲ, ಸೆಕೆಂಡ್ ಡೋಸ್ ಆಗಿದೆಲ್ವ, ಅದನ್ನು 3ನೇ ಡೋಸ್ ಏನು ಕೊಡ್ತಾರಲ್ಲ ಅದನ್ನೇ ಬೂಸ್ಟರ್ ಡೋಸ್ ಅಂತ ಹೇಳ್ತಿದ್ದಾರೆ. ಸೊ ಆ ಬೂಸ್ಟರ್ ಡೋಸ್ನ ಸೆಕೆಂಡ್ ಡೋಸ್ ಯಾರಿಗಾಗಿರುತ್ತೆ ಅವ್ರಿಗೆ ಮಾತ್ರ ಕೊಡ್ತಾರೆ. ಓಕೆ, ಈ ಬೂಸ್ಟರ್ ಡೋಸ್ ಏನು ಮಾಡ್ತಿದ್ದಾರೆ ಅಂತಂದರೆ, ಇವಾಗ ನಿಮ್ಗೆ ಗೊತ್ತಿರ್ಬೋದು ಸೆಕೆಂಡ್ ಡೋಸು ಈ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಇದೆ, ಇದ್ರ ಪವರ್ ಏನಿದೆ ಅಂದರೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಇದ್ರದ್ದು. ಸೊ ಅದಕ್ಕೋಸ್ಕರನೇ ಈ ಬೂಸ್ಟರ್ ಡೋಸ್ನ ಕೊಡೋಕ್ಕೆ ಪ್ಲ್ಯಾನ್ ನಡೀತಾ ಇದೆ. ಸೊ ಸದ್ಯಕ್ಕೆ ಅಂದರೆ ಸ್ವಲ್ಪ 3 ತಿಂಗಳಿಂದನೇ ಇದ್ರ ಬೂಸ್ಟರ್ ಡೋಸ್ ಬಗ್ಗೆ ಮಾತಾಗಿತ್ತು, ಆದರೆ ಅವಾಗ ಅವಶ್ಯಕತೆ ಏನಿಲ್ಲ ಅಂತ WHO ಅವರು ಹೇಳಿದ್ರು. ಅಂದರೆ ಯಾವುದೇ ಒಂದು ಕಂಟ್ರಿನಲ್ಲಿ ಕೂಡ ಬೂಸ್ಟರ್ ಡೋಸ್ ಅವಶ್ಯಕತೆ ಇಲ್ಲ, ಸದ್ಯಕ್ಕೆ 2 ಡೋಸ್ ಆದರೆ ಸಾಕು ಅಂತ ಒಂದು WHO ಹೇಳಿದ್ರು. ಬಟ್ ಆದರೆ ಈ ಒಂದು ಹೊಸ ವೈರಸ್ಗಳು ಬರ್ತಿರೋದ್ರಿಂದ ಸೊ 3ನೇ ಡೋಸ್ ಕೊಡುವಂಥ ಅಥವಾ ಈ 3ನೇ ಡೋಸ್ನೇ ಬೂಸ್ಟರ್ ಡೋಸ್ ಅಂತಾರೆ. ಓಕೆ, ಡಿಫ್ರೆನ್ಸ್ ಅದು ಬೇರೆ ಹೆಸರು ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ಇದಕ್ಕೆ ಇದಕ್ಕೆ ಏನು ಅಂತ ದೊಡ್ಡ ಡಿಫ್ರೆನ್ಸ್ ಆಗಿಲ್ಲ. 3ನೇ ಡೋಸ್ ಬೂಸ್ಟರ್ ಡೋಸ್. ಓಕೆ, ಈ ಬೂಸ್ಟರ್ ಡೋಸ್ನ ಕೊಡೋಕ್ಕೆ ಪ್ಲ್ಯಾನ್ ನಡೀತಾ ಇದೆ. ಸೊ ಈ ಬೂಸ್ಟರ್ ಡೋಸಲ್ಲಿ ಏನು ಮಾಡಿರ್ತಾರೆ ಅಂದರೆ, ಹೊಸ ಹೊಸ ವೈರಸ್ಗಳು ಏನು ಬರ್ತಿಲ್ಲ ಅದನ್ನು ತಡೆಗಟ್ಟೋಕ್ಕೆ ಇಮ್ಯುನಿಟಿ ಪವರ್ ಏನೇನು ಬೇಕು ಅದು ಈ ಬೂಸ್ಟರ್ ಡೋಸಲ್ಲಿ ಇರುತ್ತೆ. ಸೊ ಈ ಬೂಸ್ಟರ್ ಡೋಸ್ನ ಪಡಬೇಕು, ತೊಗೊಬೇಕು ಅಂತಂದರೆ ಸೆಕೆಂಡ್ ಡೋಸ್ ಕಂಪ್ಲೀಟ್ ಆಗಿರಬೇಕು. ಇದನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸದ್ಯಕ್ಕೆ ಈ ಬೂಸ್ಟರ್ ಡೋಸ್ನ ಏನು ಕೊಡೋಕ್ಕೆ ಹೋಗೋದಿಲ್ಲ ಅವರು, ಇದಕ್ಕಿನ್ನೂ ಆಲ್ಮೋಸ್ಟ್ ಸೆಕೆಂಡ್ ಡೋಸ್ನ ಕಂಪ್ಲೀಟ್ ಮಾಡೋಕ್ಕೆ ಅವರು ಜಾಸ್ತಿ ಇವಾಗ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನೀವು ವ್ಯಾಕ್ಸಿನ್ ತೊಗೊಂಡಿಲ್ಲ ಅಂತಂದರೆ ಬಿಟ್ಟು ಏನು ತೊಂದರೆ ಇಲ್ಲ. ಏನಂದರೆ ಇದು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ತೊಗೊಂಡ್ರು ಕೂಡ ವೈರಸ್ ಅಟ್ಯಾಕ್ ಆಗುತ್ತೆ ಅದು ಇದೆಲ್ಲ, ಓಕೆ ಅದು ಮಾತಿದೆ, ಏನು ಯೂಸ್ ಇದೆ ಅಂತ ವ್ಯಾಕ್ಸಿನ್ ತೊಗೊಂಡ್ರೆ ಅನ್ನೋದು ಒಂದು ಮಾತಿದೆ. ಬಟ್ ಆದರೆ ಕೊಡ್ತಿದ್ದಾರಲ್ವ, ತೊಗೊಳ್ಳಿ, ಏನು ಇಶ್ಯೂ ಪ್ರಾಬ್ಲಮ್ ಏನಿಲ್ವಲ್ಲ, ನಮಗೆ ಲಾಸ್ ಏನಿಲ್ಲ. ಸೊ ಅದಕ್ಕೋಸ್ಕರ ವ್ಯಾಕ್ಸಿನ್ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ, ಸೆಕೆಂಡ್ ಡೋಸ್ ಆದವ್ರಿಗೆ ಮುಂದೆ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈ ಒಮಿಕ್ರೋನ್ ವೈರಸ್ ಜಾಸ್ತಿ ಆದರೆ ಖಂಡಿತ ಸ್ಟಾರ್ಟ್ ಮಾಡ್ತಾರೆ ಬೂಸ್ಟರ್ ಡೋಸ್ ಕೂಡ, ಸೆಕೆಂಡ್ ಡೋಸ್ ಜೊತೆಗೇ ಈ ಬೂಸ್ಟರ್ ಡೋಸ್ ಕೂಡ ಸ್ಟಾರ್ಟ್ ಮಾಡ್ಬೋದು, ನಿಮಗೂ ಕೂಡ ಸಿಗ್ಬೋದು. ಮೊದಲನೇದಾಗಿ ಫ್ರಂಟ್ ಲೈನ್ ವಾರಿಯರ್ಸ್ ಏನಿರ್ತಾರೆ ಇವರು ಕೂಡ ಅದು ಅವರಿಗೆ ಫಸ್ಟ್ ಕೊಡ್ತಾರೆ ಬೂಸ್ಟರ್ ಡೋಸ್, ಅದಾದಮೇಲೆ ನಮಗೆ ಸೆಕೆಂಡ್ ಡೋಸ್ ಆದವರಿಗೆ ಬೂಸ್ಟರ್ ಡೋಸ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗಬಹುದು. ನಮಸ್ಕಾರ.